ಎಸ್ ಶ್ರೀನಿವಾಸಪುರ ತಾಲೂಕಿನಲ್ಲಿ ವೀಕೆಂಡ್ ಕರ್ಫ್ಯೂ ಇದೆ ಆದರೆ ಡೋಂಟ್ ಕೇರ್ ಶ್ರೀನಿವಾಸಪುರದ ಗುಡಿಪಲ್ಲಿ ಕ್ರಾಸ್ ಬಳಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇದೆ ಮಂಜುಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇದೆ ಅಕ್ರಮ ಮದ್ಯ ಮಾರಾಟದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಸಿಬ್ಬಂದಿಗಳೇ ಭಾಗಿಯಾಗಿದ್ದಾರೆ ಆದರೆ ನಮ್ಮವರು ಮಾರಾಟ ಮಾಡಿಯೇ ಇಲ್ಲ ಅಂತ ಬಾರ್ ಮಾಲೀಕ ಗೋವಿಂದರಾಜು ಹೇಳ್ತಾ ಇದ್ದಾರೆ ಲೀಸ್ ಮಾಲೀಕ ಗಂಗಾಧರ ಮತ್ತು ಕೃಷ್ಣ ಇವರಿಂದಲೇ ನಡೀತಾ ಇತ್ತು ಬಾರ್ನಲ್ಲಿದ್ದಂತಹ ಸಿಬ್ಬಂದಿ ಕೂಡ ಇದಕ್ಕೆ ಶಾಮೀಲಾಗಿದ್ರು ಬಾರ್ ಮಾಲೀಕರ ಪರವಾಗಿ ಅಬಕಾರಿ ಅಧಿಕಾರಿಗಳಿದ್ದಾರೆ ಸೋ ನೋಡಿ ಇಲ್ಲಿ ಬೇಲಿನೇ ಎದ್ದು ಹೊಲಮೇದಂತಹ ಪ್ರಕರಣ ಇದು ಅಬಕಾರಿ ಅಧಿಕಾರಿ ಟ್ರಿಪಲ್ ಸ್ಟಾರ್ ರೋಹಿತ್ ಅಕ್ರಮ ಮದ್ಯ ಮಾರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ ಕದ್ದು ಮುಚ್ಚಿ ಮಾರಾಟ ಮಾಡೋದಕ್ಕೆ ಅಧಿಕಾರಿಗಳೇ ಈ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅರೆ ಎರಡು ದಿನ ಕರ್ಫ್ಯೂ ಏನಾಗ್ಬಿಡ್ತಾ ಇತ್ತು ಜನ ಸೇರಬಾರದು ಅಂತಲೇ ಈ ರೀತಿ ಮಾಡ್ತಾ ಇದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆನೆ ರಾಜಾರೋಷವಾಗಿ ಈ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ರಂತೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡೋದ್ರಲ್ಲಿ ಅಬಕಾರಿ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ವೀಕೆಂಡ್ ಕರ್ಫ್ಯೂ ಹೇಗಿದೆ ನೋಡ್ತಾ ಇದ್ರಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆರಾಮಾಗಿ ತಕ್ಕೊಂಡು ಮಾರಾಟ ಮಾಡ್ಕೊಂಡಿದ್ದಾರೆ ಏನು ತರಕಾರಿ ವ್ಯಾಪಾರ ಮಾಡೋದಲ್ಲ ಏನು ಪಾರ್ಸೆಲ್ಗೆ ಅಷ್ಟೇ ಅಲ್ವಾ ಕಂತ್ಕೊಳ್ಳೋಣ ಅಂತ ಸೊ ಇದು ಅಲ್ಲಿ ಅಬಕಾರಿ ಇಲಾಖೆಯಿಂದನೂ ರೆಸ್ಟ್ರಿಕ್ಷನ್ಸ್ ಇದೆ ಕರ್ಫ್ಯೂ ಇದೆ ಜನಸಂದಣಿ ಸೇರಬಾರ್ದು ಅಂತ ಆದರೆ ಇವರಿಗೆ ಬೇಕಾದ ಮದ್ಯವನ್ನು ಬೇಕಾದ ಹಾಗೆ ಮಾರಾಟ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಅಬಕಾರಿ ಅಧಿಕಾರಿಗಳು ಕೂಡ ಶಾಮೀಲು ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆನೆ ಮದ್ಯ ಮಾರಾಟ ನಡೀತಾ ಇದ್ರು ಅದನ್ನು ತಡೀಲಿಲ್ಲ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ನೋಡಿದ್ರೂ ನೋಡಿಲ್ಲದ ಹಾಗೆ ಕಂಡರೂ ಕಾಣದ ಹಾಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನೋಡ್ತಾ ಇದ್ರೆ ಅಲ್ಲೆಲ್ಲ ಮಂಜುಶ್ರೀ ಅನ್ನುವಂತಹ ಬಾರ್ ಅಂಡ್ ರೆಸ್ಟೋರೆಂಟು ಸೊ ಆರಾಮಾಗಿ ಓಪನ್ ಇದೆ ಅದೆಲ್ಲ ಕ್ಲೋಸ್ ಆಗಿರಬೇಕಾಗಿತ್ತು ಹೋಟೆಲ್ಗಳೇ ಬಾಗಿಲು ಹಾಕಿದ್ದಾವೆ ಜನ ಇಲ್ಲ ಅಂತ ಬಟ್ ಇದಕ್ಕೆ ಲಿಕ್ಕರ್ ಶಾಪ್ಗಳಿಗೆ ಜನ ಹೆಂಗೆ ಬರ್ತದೆ ಅಂತ ಗೊತ್ತು ಆದರೆ ಅದಕ್ಕೆ ಅಬಕಾರಿ ಇಲಾಖೆ ಅಧಿಕಾರ ನಿಜಕ್ಕೂ ಸಾಥ್ ಕೊಟ್ರ ನಿಜಕ್ಕೂ ಆ ಕೆಲಸ ಆಗಿದ್ದೆ ಆದರೆ ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಟ್ರಿಪಲ್ ಸ್ಟಾರ್ ರೋಹಿತ್ ಇವರು ಶ್ರೀನಿವಾಸಪುರ ತಾಲೂಕಿನ ಅಬಕಾರಿ ಅಧಿಕಾರಿ ಇವರೇ ಅಲ್ಲಿ ಸಾಥ್ ಕೊಡ್ತಾ ಇದ್ದಾರಾ ಅಂದರೆ ಹೆಂಗೆ ಸಾಧ್ಯ ಇದು ಎರಡು ದಿನ ತಮ್ಮ ಬಂದಿರುವಂಥ ಕೆಲಸವನ್ನು ಎರಡು ದಿನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ವಾ ಅಬಕಾರಿ ಅಧಿಕಾರಿಗಳ ಕೈಲಿ ಎರಡೇ ಎರಡು ದಿನ ಎರಡು ದಿನ ಒಂದು ಅಂಗಡಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ನ ಕ್ಲೋಸ್ ಮಾಡಿಸುವಂತಹ ತಾಕತ್ತಿಲ್ವ ಅವರಿಗೆ ಅನ್ನೋ ಪ್ರಶ್ನೆ ಮಾಡಲೇಬೇಕಾಗತ್ತೆ ಸೋಂಕು ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಎಲ್ಲ ಕಡೆ ಒಮಿಕ್ರಾನ್ ಸೇರಿದ ಹಾಗೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ನೆಗ್ಲಿಜೆನ್ಸಿ ಏನು ಸಾವಿನ ಪ್ರಮಾಣ ಹೆಚ್ಚಾಗಿಲ್ಲ ಅಂತ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದು ಬಟ್ ಈಗ ಜನತೆಗೆ ಎಚ್ಚರಿಕೆ ಕೊಡದೆ ಹೋದರೆ ತಿಳುವಳಿಕೆ ಹೇಳದೆ ಹೋದರೆ ಜನ ಕೂಡ ಹಾಗೇನೆ ಬಿಡಿ ಎಷ್ಟು ತಿಳುವಳಿಕೆ ಹೇಳಿದ್ರು ಎಷ್ಟು ಎಚ್ಚರಿಕೆ ಹೇಳಿದ್ರು ಬಂದಿದ್ದು ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ನೋಡ್ತಾ ಇದ್ರು ಒಳಗಡೆ ಹೋಗಿ ಹೇಗೆ ಆರಾಮಾಗಿ ಕದ್ದು ಮುಚ್ಚಿ ಪಾರ್ಸೆಲನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು ನೀವು ಸೊ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದೀರಿ ಪಾರ್ಸೆಲ್ಗೆ ಇದಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತಲೇ ಏನಾದರೂ ಈ ರಾಜಾರೋಷವಾಗಿ ಮಾಡ್ತಾ ಇದ್ದಾರಾ ಬಟ್ ನಿಮ್ಗೆ ಅವಕಾಶ ಕೊಟ್ಟಿದ್ರೆ ಆ ಕೆಲಸ ಮಾಡಿ ರಾಜ್ಯ ಸರ್ಕಾರ ನಿಮ್ಮ ಇಲಾಖೆ ಅವಕಾಶ ಕೊಟ್ಟಿದ್ದಿದ್ದರೆ ಈ ರೀತಿಯಾಗಿ ನೀವು ಮಾರಾಟ ಮಾಡಿದರೆ ಯಾವುದೇ ತೊಂದರೆ ಅಭ್ಯಂತರ ಏನೂ ಇರ್ತಾ ಇರಲಿಲ್ಲ ಆದರೆ ಯಾವುದೇ ಅವಕಾಶ ಇಲ್ಲ ಯಾವುದೇ ಆ ರೀತಿಯಾದಂತಹ ಕಾನೂನು ಜಾರಿಗೆ ತಂದಿಲ್ಲ ಆದರೂ ಯಾಕೆ ಜನರನ್ನು ಸೇರಿಸ್ಕೊಂಡು ಇಲ್ಲಿ ಒಂದು ಹೊತ್ತಿನ ಖುಷಿಗೋಸ್ಕರ ಇಡೀ ಜೀವನವನ್ನು ಬಲಿ ಕೊಡೋದು ಯಾಕೆ ಶ್ರೀನಿವಾಸಪುರದ ಗುಡಿಪಲ್ಲಿ ಕ್ರಾಸ್ ಬಳಿ ಇರುವಂತಹ ಮಂಜುಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಗಸ್ತು ತಿರುಗಬೇಕಾಗಿತ್ತು ಮದ್ಯ ಮಾರಾಟ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅವರು ಇನ್ಸ್ಪೆಕ್ಷನ್ಸ್ ಮಾಡಬೇಕಾಗಿತ್ತು ಆದರೆ ಅವರಿಗೆ ಕೊಟ್ಟಿರುವಂತಹ ಸರ್ಕಾರಿ ವಾಹನದಲ್ಲಿ ಇನ್ನೆಲ್ಲಿ ತಿರುಗ್ತಾ ಇದ್ದಾರೋ ಗೊತ್ತಿಲ್ಲ ಇದ್ರ ಮುಂದೆ ಓಡಾಡಿದ್ರು ಇದೇ ರಸ್ತೆಯಲ್ಲಿ ಓಡಾಡಿದರೂ ಕೂಡ ಈ ಕಡೆ ತಿರುಗಿಯೂ ನೋಡಿಲ್ಲ ಅಂತಂದರೆ ಅದು ಅವರ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಶ್ರೀನಿವಾಸಪುರ ತಾಲೂಕಿನ
ಅಬಕಾರಿ ಅಧಿಕಾರಿಗಳ ಕೋಲಾರ ಜಿಲ್ಲೆಯ ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ಇಲ್ಲಿ ಎದ್ದು ತೋರಿಸ್ತಾ ಇದೆ ನೋಡ್ತಾ ಇದ್ದೀರಿ ಆ ಬಾರ್ನ ಒಳಗಿನ ದೃಶ್ಯಗಳನ್ನು ಗಮನಿಸಬಹುದು ಎಸ್ ಡೋರ್ ಓಪನ್ ಆಗಿದೆ ಆರಾಮಾಗಿ ಓಡಾಡಿಕೊಂಡು ಜನ ಬರ್ತಾ ಇದ್ದಾರೆ ತಗೊಂಡು ಹೋಗ್ತಾ ಇದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಕೊಡ್ತಾರೆ ಎಸ್ ಹರ್ಷವರ್ಧನ್ ಶ್ರೀನಿವಾಸಪುರ ತಾಲ್ಲೂಕಲ್ಲಿ ಕರ್ಫ್ಯೂ ಜಾರಿಯಲ್ಲಿ ಇಲ್ವಾ ಅಥವಾ ಕೋಲಾರ ಡಿಸಿ ಸುಮ್ಮನೆ ಬಿಟ್ಟಿದ್ದಾರಾ ಜಿಲ್ಲಾಡಳಿತ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದೆ ಜೊತೆಗೆ ಅಬಕಾರಿ ಅಧಿಕಾರಿಗಳಿಗೆ ಏನಾದರೂ ಟಾರ್ಗೆಟ್ ಕೊಟ್ಟಿದ್ದಾರಾ ಕರ್ಫ್ಯೂನಲ್ಲೂ ನೀವು ಇಷ್ಟು ರೀಚ್ ಮಾಡಲೇಬೇಕು ಅಂತ ಹೆಂಗೆ ಎಸ್ ಗುರುಪ್ರಸಾದ್ ಏನಂತಂದ್ರೆ ನಿನ್ನೆ ತಾನೇ ನಿನ್ನೆ ಸಂಜೆ ಅಕ್ರಮವಾಗಿ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಗುಡಪಲ್ಲಿ ಆಂಧ್ರ ಗಡಿ ಭಾಗದಲ್ಲಿ ಆದರೂ ಇವರು ಅಬಕಾರಿ ಇಲಾಖೆಯವರು ಕೂಡರಂತೆ ವರ್ತಿಸುತ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿತ್ತು ಹೋಗಿ ನಮ್ಮ ಅಮ್ಮಗತ್ತಿರಿ ಅವರು ಒಂದು ಕ್ಯಾಮೆರಾ ತೆಗೆಯುತ್ತಿದ್ದಂಗೆ ಆತ ಓಡಾಡ್ತಾ ಇದ್ದಾನೆ ಗುರುಪ್ರಸಾದ್ ಅಲ್ಲ ಈಗ ಈ ರೀತಿ ಯಾಕೆ ಅಂತ ಇದು ಉತ್ತರ ಕೊಡೋರು ಯಾರು ಹರ್ಷವರ್ಧನ್ ಎಸ್ ಗುರುಪ್ರಸಾದ್ ಏನಂತಂದ್ರೆ ಇವರು ಅಬಕಾರಿ ಅವರನ್ನ ಕೇಳಿದ್ರೆ ಅವರು ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ ಅವರು ಅವರಲ್ಲ ಸ್ಟಾಫ್ ಅವರಲ್ಲ ಅಂತ ಹೇಳ್ಬಿಟ್ಟು ಉಡಾಪ ಉತ್ತರ ಕೊಟ್ಟು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಗುರುಪ್ರಸಾದ್ ಓಕೆ ಸೋ ಈಗ ಜಿಲ್ಲಾಧಿಕಾರಿಗಳಿಗೆ ಏನಾದರೂ ವಿಚಾರ ಗೊತ್ತಾಗಿದ್ಯಾ ತಹಸೀಲ್ದಾರ್ಗೆ ವಿಚಾರ ಗೊತ್ತಾಗಿದ್ಯಾ ಹೇಗೆ ತಹಸೀಲ್ದಾರ್ ಏನಿಲ್ಲ ಈ ಅಡಿಷನಲ್ ಎಸ್ಪಿ ಅವರ ಕರೆಕ್ಟ್ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಗುರುಪ್ರಸಾದ್ ನಾವು ಅವರು ಚೆಕ್ ಕೊಂತೀರಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ನೀಡಿದ್ದಾರೆ ಅಲ್ಲ ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಅವಕಾಶ ಇಲ್ಲದೆ ಇದ್ರೂ ಕೂಡ ಯಾವ ಧೈರ್ಯದ ಮೇಲೆ ಅವರು ಓಪನ್ ಮಾಡ್ತಾರೆ ಅಂತ ಅಂದ್ರೆ ಇವರಿಗೆ ಪ್ರೊಟೆಕ್ಷನ್ ಇಲ್ಲದೇನೆ ಇವರೆಲ್ಲ ಈ ರೀತಿ ಬಾಗಿಲು ಓಪನ್ ಮಾಡ್ತಾರಾ ಹೆಂಗೆ ಪ್ರೊಟೆಕ್ಷನ್ ಅಂತಂದ್ರೆ ಈ ಅಧಿಕಾರಿಗಳು ಅಂತಂದ್ರೆ ಟ್ರಿಪಲ್ ಸ್ಟಾರ್ ಒಬ್ರು ರೋಹಿತ್ ಅನ್ನೋರು ಶ್ರೀನಿವಾಸಪುರದಲ್ಲಿ ಅಧಿಕಾರಿ ಇಲಾಖೆ ಅಧಿಕಾರಿ ಇದ್ದಾರೆ ಅವರ ಕಿಮ್ಮತ್ತಿನಿಂದ ನಡೀತಿದೆ ಅಂತ ಒಂದು ಆರೋಪ ಕೇಳಿ ಬರ್ತಿದೆ ಮತ್ತೆ ಅಲ್ಲಿ ಸಾರ್ವಜನಿಕರು ಪಬ್ಲಿಕ್ ಪ್ಲಸ್ ಅವ್ರು ಬಾರೋ ಏನ್ ಮಾತಾಡ್ತಾರೆ ಅಂತಂದ್ರೆ ಅವರು ಮಂತ್ಲಿ 10,000 ರೂಪಾಯಿ ಕೊಡ್ತಾ ಇದೀರಿ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದೆ ಗುರುಪ್ರಸಾದ್ ಸೊ ಅದಕ್ಕೆ ಈ ರೀತಿಯಾಗಿ ಆರಾಮಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಈ ಟ್ರಿಪಲ್ ಸ್ಟಾರ್ ನೀವು ಹೇಳಿದ್ರಲ್ಲ ಟ್ರಿಪಲ್ ಸ್ಟಾರ್ ರೋಹಿತ್ ಸೊ ಅವರು ಅಬಕಾರಿ ಅಧಿಕಾರಿ ಅಲ್ಲಿ ನೇಮಕ ಆಗಿರುವಂತದ್ದು ಈ ಈ ಈ ಕೆಲಸಕ್ಕ ಅಂತ ಅದೇ ಒಂದು ಎಕ್ಸ್ಟ್ರಾಕ್ಷನ್ ಆಗಿಬಿಡಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಹರ್ಷವರ್ಧನ್ ಮಾಹಿತಿ ಕೊಟ್ಟಿದ್ದಕ್ಕೆ ಶ್ರೀನಿವಾಸಪುರದ ಗುಡಿಪಲ್ಲಿ ಕ್ರಾಸ್ ಬಳಿ ರೋಹಿತ್ ಅವರು ಅಧಿಕಾರಿ ಅಬಕಾರಿ ಅಧಿಕಾರಿ ಸೊ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನ ಓಪನ್ ಮಾಡಿದ್ದಾರೆ ಯಾವ ರೀತಿ ಪಾರ್ಸೆಲ್ಗಳು ಹೊರಗಡೆ ಹೋಗ್ತಾ ಇದ್ದಾವೆ ಅನ್ನೋದನ್ನು ಗಮನಿಸಬಹುದು ಸೊ ನಿಜವಾಗಿಯೂ ಕೂಡ ಅಧಿಕಾರಿ ಕೆಲಸ ಮಾಡಿದ್ದರೆ ಇವತ್ತು ಇದು ಕ್ಲೋಸ್ ಆಗಿರ್ತಾ ಇತ್ತು ಇಂಥವು ಎಷ್ಟು ಇದು ಒಂದು ಕಣ್ಣಿಗೆ ಕಾಣಿಸಿದೆ ಇನ್ನೆಷ್ಟು ಕದ್ದು ಮುಚ್ಚಿ ನಡೀತಾ ಇದೆಯೋ ಗೊತ್ತಿಲ್ಲ ಎರಡು ದಿನ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಇನ್ನೇನು ಪ್ರಶ್ನೆ ಮಾಡೋದಕ್ಕೆ ತಾನೇ ಆಗುತ್ತೆ ಸಾರ್ವಜನಿಕರು ಕೂಡ ಊರುಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಫಸ್ಟ್ ಕೆಲಸ ಆಮೇಲೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗ್ತದೆ ಅವ್ರು ಮಾಡಬೇಕು ಈಗ ಅದಾದಮೇಲೂ ಅದು ಆಗ್ತಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದರೆ ನಾವು ಪೊಲೀಸ್ನವ್ರು ಆ್ಯಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಪೊಲೀಸ್ ಆ್ಯಕ್ಷನ್ ತೊಗೊಂಡಾಗ ನಾವು ಯಾವ ಊರಿಗೆ ಏನಾರು ರೇಡ್ ಮಾಡಿದಾಗ ಅಲ್ಲಿ ಸಿಕ್ಕಿರೋ ಬಾಟಲ್ ಗಿಟ್ಲು ಸಿಕ್ಕರೆ ಅದ್ರ ಬ್ಯಾಚ್ ನಂಬರು ಎಲ್ಲ ಗೊತ್ತಾಗುತ್ತೆ ಈಗ ಇದೆಲ್ಲನೂ ನಾವು ಡಿ ಎಕ್ಸೈಸ್ ಡಿ ಸಿ ಹತ್ರದಿಂದ ಮತ್ತು ಎಸ್ ಇದರಿಂದ ತೊಗೊಳೋದ್ರಿಂದ ಡಿಪೋಯಿಂದ ಮತ್ತು ಎಕ್ಸಾಕ್ಟಾಗಿ ಯಾವ ಬಾರಿಂದ ಅಥವಾ ಯಾವ CL-7 ಅಥವಾ CL-9 ಇದರಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕಾಗುತ್ತೆ ಅವಾಗ ಅದನ್ನು ಲೈಸೆನ್ಸಿಗೆ ಕ್ಯಾನ್ಸಲೇಷನ್ ಬರೀತೀವಿ ಆಮೇಲೆ ಅಲ್ಲಿ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಬೇಕಂತ ಬರುತ್ತೆ ಶನಿವಾರ ಭಾನುವಾರ ಲಾಕ್ಡೌನ್ ಓಪನ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿಗೆ ಅಲ್ಲ ಓಪನ್ 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 ಆಗಿದ್ರೆ ಮತ್ತೆ ಅವ್ರು ಮಾಡ್ತಾರೆ ನಮ್ಮ ರೆಸ್ಪೆಕ್ಟ್ ಮಾಡ್ತೀವಿ ಬಟ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನೀವೇನು ಹೇಳ್ತಾ ಇರೋದು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಅಂತ ಹೇಳ್ತಿದ್ರೆ ಯಾವ್ದು ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲ ಅದು ನಾವೀಗ ಒಂದು ರೌಂಡ್ ನಾನು ಇದು ಬಂದಿದ್ದೀನಿ ರೌಂಡ್ಸ್ ಮಾಡ್ತೀನಿ ಕ್ಲೋಸ್ ಮಾಡಿಸ್ತೀನಿ ಯಾವುದಕ್ಕೆ ಓಕೆ ಸರ್ ಒಳಗಡೆ ಕ್ಲೋಸ್ ಮಾಡಿದ್ರೆ ಒಳಗಡೆಯಿಂದ ಹಾಸ್ಪಿಟಲ್ ನಮ್ಮ ಗಮನಕ್ಕೆ ಬಂದಿಲ್ಲ ತಮ್ಮ ಗಮನಕ್ಕೆ ಆ ಥರ ಏನಾದ್ರು ಬಂದು ಹೇಳಿ ಕೇಸ್ ನೋಡಿ ಯಾವ್ದು ಕೇಸ್ ಮಕ್ಕಳ ರಿಲೇಷನ್ಶಿಪ್ ಯೂಸ್ ಮಾಡಿ